ಬೆಂಗಳೂರು ನಗರ ಜಿಲ್ಲಾ ಮತ್ತು ಯಲಹಂಕ ತಾಲೂಕು ಪಂಚಾಯತ್ ಹೆಸರುಘಟ್ಟ ಗ್ರಾಮ ಪಂಚಾಯತಿಯ 2023-24ನೇ ಮೊದಲನೇ ಸುತ್ತಿನ ಗ್ರಾಮ ಸಭೆಯು ಗ್ರಾಮ ಪಂಚಾಯತಿ ಕಚೇರಿಯ ಆವರಣದಲ್ಲಿ ನಡೆಯಿತು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲತಾ ಕೆ ಆರ್ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ಕೊಟ್ಟರು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿಯ ವಾರ್ಷಿಕ ಆಡಳಿತ ವರದಿ, ವರ್ಗವೊಂದರ ನಿಧಿಯ ಕ್ರಿಯಾಯೋಜನೆ, 2023-24ನೇ ಸಾಲಿನ 15ನೇ ಹಣಕಾಸಿನ ಕ್ರಿಯಾಯೋಜನೆ ಮಂಡನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಗಳಿಗೆ ಶೇಕಡ 25ರಷ್ಟು ಕ್ರಿಯಾಯೋಜನೆ, ಶೇಕಡ 5ರ ನಿಧಿಯನ್ನು ವಿಕಲಚೇತನರಿಗೆ ಯೋಜನೆಯಡಿ ಕ್ರಿಯಾಯೋಜನೆ ಹಾಗೂ ಇನ್ನು ಮುಂತಾದ ಹಲವು ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು. ಈ ವೇಳೆ ಹೆಸರುಘಟ್ಟ ಗ್ರಾಮ ಲೆಕ್ಕಾಧಿಕಾರಿ ಅನಾರೋಗ್ಯದಿಂದ ಗೈರಾಗಿದ್ದರಿಂದ ಬೇರೆ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳು ಉತ್ತರಿಸಲು ಮುಂದಾದಾಗ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ಗ್ರಾಮ ಸಭೆಯಲ್ಲಿ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಕೆಆರ್, ಯಲಹಂಕ ತಾಲೂಕು ಆಡಳಿತಾಧಿಕಾರಿ ಅಪೂರ್ವ ಕುಲಕರ್ಣಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಎಸ್ ಲೋಕನಾಥ್, ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ನೌಕರರು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಏನೇನ್ ಕಾಮಗಾರಿಗಳು ಹೇಳಿದ್ರ ಎಲ್ಲ ಸೇರ್ಸೈತ್ ಅದೇ ಸರ್ಕಾರ ರೇಷ್ಯೂ ಇಲ್ಲ ಅದರಿಂದ ಹಣಕಾಸು ಯೋಜನೆ ನಾವು ಕೇಳಿಲ್ಲ. ರೇಷ್ಯೂ ಮೇಂಟೈನ್ ಮಾಡಬೇಕಾದಾಗ ಎಲ್ಲ 100% ಇದ್ಬಿಟ್ರೆ ಗ್ರಾಮ ಪಂಚಾಯತಿಗಳು ಯಾವ ಮಟ್ಟಕ್ಕೆ ಹೊರಟೋಗ್ತಾ ಇದ್ರು ಯಾವುದೇ ಕಾರಣಕ್ಕೆ चर्चा लक्ष्मीनारायण सत्ते बदल अर्थवा चर्चे ग्राम संजय क्रम तक सदस्य नम पंचायती अधिकारी आर तिंग वर्ष के बरता ओतार.